ವೇದಿಕೆ ಮೇಲೆ ಬರ್ಬಾರ್ದಂತ ಸಮಯ. ಅವರು ವೇದಿಕೆ ಮೇಲೆ ಬಂದ್ರೆ ಒಂಥರ ಮಾಸು. ಅವ್ರ ಡೈಲಾಗ್ ಕೇಳಿದ್ರೆ ನಾವೆಲ್ಲ ತಗೋತೀವಿ ವ್ಯಾಕ್ಸಿನೇಷನ್ ಡೋಸ್. ಈಗ ಕರೆಯೋಣ ನಮ್ಮ ಬಿಗ್ ಬಾಸ್ ಸುನಾಮಿ ಕಿಟ್ಟಿ. ಸುನಾಮಿ ಕಿಟ್ಟಿ ನಾವೆಲ್ಲರೂ ಕೂಡ ನೋಡಿದ್ವಿ ಎಷ್ಟು ಕಷ್ಟದಿಂದ ಬಂದು ಬಿಗ್ ಬಾಸ್ ಸ್ಪರ್ಧೆ ಹಾಕಿ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ. ಸರ್, ನಿಮ್ಮ ಮಾತನ್ನ ಬಹಳಷ್ಟು ಕಡೆ ಕೇಳಿದೀನಿ, ನಿಮ್ಮ ಡೈಲಾಗ್ ಪಂಚಿಂಗ್ ಹೊಡಿತಾ ಇರ್ತೀರಾ. ಈಗ ಸುನಾಮಿ ಕಿಟ್ಟಿ ಪಂಚಿಂಗ್ ಡೈಲಾಗ್ ಮೈಕ್ ಕೇಳಿದಾರೆ ಅನ್ಕೊಂಡೆ, ಅದಕ್ಕೆ ಪಂಚ್ ಔಟ್ ಕೊಟ್ಬೋಣ ಅನ್ಕೊಂಡೆ. ಥ್ಯಾಂಕ್ ಯು ಸರ್, ಮೈಕ್ ಇಸ್ ಯೋರ್ಸ್ ಅಂಡ್ ಆಡಿಯನ್ಸ್ ಆರ್ ವೈಟಿಂಗ್ ಟು ಹಿಯರ್ ಯುವರ್ ಡೈಲಾಗ್. ಪಂಚ್ ಹೊಡೆದ್ರೆ ಪಂಚನೇ ಉದ್ರ ಹೋಗುತ್ತೆ, ಆದ್ರೆ ಪ್ಯಾಂಟ್ ಹಾಕಿದ್ದೀರಾ. ಎಲ್ರು ನಮಸ್ಕಾರ, ಹೇಗಿದ್ದೀರಲ್ಲ? ನಾನು ನಿಮ್ಮ ಕೂಸು ಕರ್ನಾಟಕದ ಜನ ಫುಲ್ ಮಾಸು, ಅವ್ರ ತಂಟೆಗೆ ಹೋದ್ರೆ ಪೀಸ್ 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 ಪೀಸ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಫ್ಯಾಷನ್ ಶೋ ತುಂಬ ಚೆನ್ನಾಗಿ ಮಾಡಿದ್ರು ಕಲಾವಿದ್ರೆಲ್ಲ. ಕಷ್ಟನ ಕಾಲಲ್ಲಿ ಮೆಟ್ಟಿ ಸುಗನ ನೋಡ್ಕೊಂಡು ಬಂದವರೆಲ್ಲ ಫ್ಯಾಷನ್ ಶೋ ಮಾಡ್ತಾ, ಹುಡುಗ ಹುಡುಗಿರಾಗಿರ್ಬೋದು ಮಕ್ಕಳಾಗಿರ್ಬೋದು, ಎಲ್ಲ ಖುಷಿ ಆಯಿತು ತುಂಬ. ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ ಅಂದರೆ ತುಂಬ ಫ್ಯಾಷನ್ ಶೋ, ಹುಡುಗಿರೆಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಅಡಿಟ್ ಆಗಿಬಿಟ್ಟಿದ್ದಾರೆ. ಅಡಿಟ್ ಆಗಲಿ, ಅದ್ರ ಜೊತೆಗೆ ಟ್ಯಾಲೆಂಟ್ ಇರಬೇಕು. ಮಕ್ಕಳುಗಳಿಗೆ ಕರ್ಕೊಂಡಿರೋ ತಂದೆ ತಾಯಿ ಹೇಳೋದು ಇಷ್ಟೇ ನಾನು, ಪ್ರತಿಯೊಂದು ಮಕ್ಕಳು ಎಜುಕೇಷನ್ ಅನ್ನೋದು ನಾಲ್ಕು ಗೋಡೆ ಮಧ್ಯ, ಟ್ಯಾಲೆಂಟೆಡ್ ಅನ್ನೋದು ಇಡೀ ವರ್ಲ್ಡ್ ಮಧ್ಯ. ಎಜುಕೇಷನ್ ತಿಳುವಳಿಕೆಗೆ ಟ್ಯಾಲೆಂಟು ಮುಂದೆ ಬೆಳೆಯೋಕ್ಕೆ. ನಾವು ಕಷ್ಟಪಟ್ಟು ಕಾಲಲ್ಲಿ ಮೆಟ್ಟಿ ಬಂದಿದ್ದೀವಿ. ಅದೇ ಥರ ಮಕ್ಕಳುಗಳಿಗೆ ಮ್ಯೂಸಿಕ್ ಅಂತ ಹಿಡಿದು ಡ್ಯಾನ್ಸು ಕರಾಟೆ ಮಾರ್ಷಲ್ ಆರ್ಟ್ಸು ಜಿಮ್ನಾಸ್ಟಿಕ್ ಎಲ್ಲಾರು ಒಂದಕ್ಕೆ ಸೇರಿಸಿ ಅವ್ರಿಗಿರೋಂಥ ಟ್ಯಾಲೆಂಟ್ಗಳು ಬೆಳೀಲಿ. ಮಕ್ಕಳು ಅದು ಫ್ಯಾಷನ್ ಶೋ ನೋಡಿ ಮಾಡ್ತೀರಾ, ಈಗ ನೋಡಿ ನಾಲ್ಕು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ. ಅದನ್ನೇ ಬೇರೆ ರಂಗದಲ್ಲಿ ಸಿನಿಮಾ ಇಂಡಸ್ಟ್ರಿಲಿ ಬೆಳೆಸ್ಬೇಕಂತ ಆಸೆ ಇರೋಂಥ ಮಕ್ಕಳುಗಳಿಗೆ, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, ಪ್ರೋತ್ಸಾಹ ಮಾಡಿ ತಂದೆ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವತ್ತು ಫ್ಯಾಷನ್ ಶೋ ಮಾಡ್ತಿರೋಂಥ ನಮ್ಮ ಅನೀಶ್ ಬಪ್ಪ. ಅನೀಶ್ ಅನೀಶ್ ಬಮ್ಮ, ಹಿಂದೇನೆ ಇರ್ಬೇಡ, ಮುಂದೇನ ಬಾ ಜೀವನದಲ್ಲಿ. ಒಂದು ಈವೆಂಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೀಶ್ ಆಗಿರ್ಬೋದು ತುಂಬ ಕಷ್ಟಪಟ್ಟು ಎಲ್ರಿಗೂ ಎಲ್ಲ ಕಡೆನೂ ಒಂದು ಹೆಣ್ಮಕ್ಳುಗಳ ಮಕ್ಕಳುಗಳು ಎಲ್ಲ ಟ್ಯಾಲೆಂಟ್ ತೋರಿಸಿ ಒಂದು ಟೀಮ್ ಮಾಡಿ ಒಗ್ಗಟ್ಟಂತ ಸೇರಿಸಿ ಒಂದು ಬ್ಯಾಶ್ ಶೋ ಅರೇಂಜ್ ಮಾಡೋದು ತುಂಬ ಕಷ್ಟನೇ. ಇವತ್ತು ಬೆಂಗಳೂರು ದೇಶದಲ್ಲಿ ನಮ್ಮ ಮನೀಶ್ ಎಲ್ಲ ಥರಗೂ ಒಂದು ಒಂದು ವೇದಿಕೆ ಕೊಟ್ಟು ಎಲ್ರಿಗೂ ಚಾನ್ಸ್ಗಳು ಮಾಡಿಸಿ ಪಾಪ ಎಲ್ರಿಗೂ ರ್ಯಾಂಪ್ ಅಪ್ ಮಾಡಿ ಅವ್ರಿಗೆಲ್ಲ ಅವರಲ್ಲಿ ಇರೋಂಥ ಟ್ಯಾಲೆಂಟ್ಗಳನ್ನ ಹೊರಗಡೆ ತೋರಿಸೋಂಥ ಕೆಲಸ ಮಾಡ್ತಿದ್ದಾರೆ, ತುಂಬ ಕೆಲಸ ಒಳ್ಳೇದೇ ಆಗಲಿ. ಇವ್ರಿಗೋಸ್ಕರ ಒಂದು ಕಾರ್ ಸೊಡಿರಿ ದಯವಿಟ್ಟು. ಎಲ್ಲರೂ ನಮ್ಮ ಗಿರೀಶ್ ನಾಯ್ಡು ಅವರು ಬಂದಿದ್ದಾರೆ ಇವಾಗ ತಾನೆ, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಅವಾಗಲೇ ಮಾತಾಡಿದ್ರು, ಮತ್ತೆ ಇಲ್ಲಿರೋಂಥ ಗೆಸ್ಟ್ಗಳಿಗೆ ಹೆಸರು ಗೊತ್ತಿಲ್ಲ, ಯಾರು ಬೇಜಾರು ಮಾಡ್ಕೊಬಿಡಿ, ಎಲ್ರಿಗೂ ಒಳ್ಳೇದಾಗಲಿ. ಅದೇ ಥರ ನಮ್ಮ ಮೋಹನ್ ಬಂದಿದ್ದಾರೆ, ಮತ್ತೆ ಇನ್ನೊಬ್ರು ಇದ್ದಾರಲ್ಲಪ್ಪ ಅಲ್ಲಿ ಚಿಕ್ಕವ್ರು ಬಂದಿದ್ದಾರೆ, ಎಲ್ಲ ನಮ್ಮ ಫ್ರೆಂಡ್ಸ್ಗಳೇ. ಅದೇ ಥರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿರೋನ್ನ ಟ್ಯಾಲೆಂಟ್ನ ಗುರುತಿಸ್ಬೇಕಂದ್ರೆ ದಯವಿಟ್ಟು ಮೀಡಿಯಾ ಮುಂದೆ ಬಂದು ಮಕ್ಕಳುಗಳಿಗೆ ದೊಡ್ಡವ್ರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಬೆಳಿಬೇಕಂತ ಆಸೆ ಇರೋರು. ಮತ್ತೆ ಈಗ ಇನ್ನೇನು ಇನ್ನು 2 ಮಂತ್ಸ್ ರಿಯಾಲಿಟಿ ಶೋಗಳು ಸ್ಟಾರ್ಟ್ ಆಗ್ತವೆ, ತಾಟೆ ಮಂದಿ ಕಾಡಿಗ್ಬೋದು ಅದು ಸ್ಟಾರ್ಟ್ ಆಗ್ತಿದೆ, ತಾಟೆ ಹುಡುಗರು ಹಳ್ಳಿಲೇ ಸ್ಟಾರ್ಟ್ ಆಗ್ತಿದೆ, ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಅಂತ ಅದೇ ಟೈಮು ಈಗ ಝೀ ಕನ್ನಡದಲ್ಲಿ ಹೀರೋಯ್ಸ್ ಅಂತ ಮಾಡ್ತಿದ್ದಾರೆ, ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅದು ಲಾಕ್ಡೌನ್ ಇರೋದ್ರಿಂದ ಎಲ್ಲ ಲೇಟ್ ಆಯಿತು, ಮತ್ತೆ ಇರೋ ಟ್ಯಾಲೆಂಟ್ ಇರೋವಂಥವರೆಲ್ಲ ಹೋಗಿ ಆಡಿಷನ್ ಮಾಡಿ ಬೆಳೀರಿ, ಅವಕಾಶಗಳು ತುಂಬ ಇದೆ. ಎಲ್ರಿಗೂ ಇನ್ವೈಟ್ ಮಾಡಿ ಕರೆಸಿ, ಅನೀಶ್ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಇಲ್ಲಿ ಮಾಡಿರೋಂಥ ಮಾಡೆಲ್ಸ್ಗಳು ತುಂಬ ಜನ ಹೀರೋನ್ ಥರ ಇದ್ದಾರೆ, ಬಟ್ ಯಾರು ಹೀರೋನ್ ಆಗ್ತಿಲ್ಲ. ಚಾನ್ಸ್ ಕೊಟ್ಟರೆ ಇಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ತುಂಬ ಜನ ಇದ್ದಾರೆ, ದಯವಿಟ್ಟು ಅಂಥ ಪ್ರತಿಭೆಗಳಿಗೆ ಗುರುತಿಸಿ ಒಂದು ಚಾನ್ಸ್ ಕೊಟ್ಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ಅದೇ ಥರ ನೆಕ್ಸ್ಟು ಇನ್ 2 ಮಂತ್ಸು ತಾಟೆ ಹುಡುಗಿರ ಹಳ್ಳಿ ಲೈಫು ಸುವರ್ಣ ಚಾನಲ್ ಲಾಂಚ್ ಆಗ್ತದೆ. ಇದೇ ಅಮ್ಮಣ್ಣಿ ಕಾಲೇಜ್ ಮಲ್ಲಾಸ್ವರಂ ಅಮ್ಮಣ್ಣಿ ಕಾಲೇಜ್ ನಾವೇ ಆಡಿಷನ್ ಮಾಡೋದು, ನಮ್ಮ ಅಮೂಲ್ಯಗಳವ್ರು ಇಲ್ಲೇ ಇದ್ದಾರೆ ಆಕ್ಟರು, ತುಂಬ ಆಡಿಷನ್ ಮಾಡಿ ಈಗ ಒಳ್ಳೊಳ್ಳೆ ಸೀರಿಯಲ್ಗಳು ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಮೂಲ್ಯ ನಿನಗೆ, ಮತ್ತೆ ಇಲ್ಲಿ ಬಂದಿರೋಂಥ ಫ್ರೆಂಡ್ಸ್ಗಳ ತುಂಬ ಜನ ಹೆಸರುಗಳು ಗೊತ್ತಿಲ್ಲ, ಅನೀಶ್ ಎಲ್ಲರನ್ನೂ ಕರೆಸಿ ಒಂದು ವೇದಿಕೆ ಮಾಡಿಕೊಟ್ಟು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದೇ ಥರ ಇನ್ನೂ ಯಶಸ್ವಿ ಆಗಲಿ ಮುಂದೆ ಬರೋಂಥ ದಿನಗಳು. ಅನೀಶ್, ನಿಮ್ಮ ಅನೀಶ್ ಕ್ರಿಯೇಷನ್ಸ್ ಏನಿದೆ ಇನ್ನು ಕನ್ನಡ ಇಂಡಸ್ಟ್ರಿ ತುಂಬ ಬೆಳೀಲಿ. ಇದಕ್ಕಿಂತ ಇನ್ನೂ ಒಂದು ಒಳ್ಳೆ ದೊಡ್ಡ ವೇದಿಕೆ ಮಾಡಿ ಎಲ್ಲ ಸೆಲೆಬ್ರಿಟಿಗಳು ಕರೆಸಿ ನಿಮ್ಮ ಏನಿದೆ ಕ್ರಿಯೇಷನ್ಸ್ ಇನ್ನೂ ಒಳ್ಳೇದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಡೈಲಾಗ್ ಅಂತ ಹೇಳ್ತೀರಾ, ಒಂದೆರಡು ಮೂರು ಡೈಲಾಗ್ ಹೊಡೆದು ಪಾಸ್ ಆಗ್ತೇನೆ. ಕರ್ನಾಟಕ ಧ್ವಂಸ ಮುಟ್ಟಿದ್ರೆ ಧ್ವಂಸ, ಕರ್ನಾಟಕ ಜನ ಮನ್ಸೆಲ್ಲ ಚಿನ್ನ, ಕನ್ನಡಿಗರೆಲ್ಲ ಈ ಸುನಾಮಿ ಪ್ರಾಣ ಪ್ರಾಣ ಪ್ರಾಣ. ಓಡ್ಕೊಂಡ್ ಬಂದ್ರೆ ಸುಂಟ್ರ ಗಾಳಿ, ಆರ್ಕೊಂಡ್ ಬಂದ್ರೆ ಸುನಾಮಿ. ಏರ್ತೀರ ಬಾಸ್? ಬಾಸು ನಾ ನಿಮ್ ಕೂಸು. ಆಮೇಲೆ ಮತ್ತೆ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರೋಂಥವ್ರಿಗೆ, ಮತ್ತೆ ನೋಡಿ ಡಿ ಕೆ ಡಿ ಇಲ್ಲಿ ಝೀ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ತಿದ್ದಿಲ್ಲ, ಎಲ್ಲ ನೋಡಿರ್ಬೇಕು.
ಚಿಕ್ಕ ಪ್ರತಿಭೆಗಳು, ಮಕ್ಕಳ ಡ್ರಾಮಾ ಜೂನಿಯರ್ಸ್ ಎಲ್ಲ ಮಕ್ಕಳುಗಳಿಗೆ ಯಾರು ಆಸಕ್ತಿ ಇರ್ತಾರಲ್ಲ ಆಡಿಷನ್ ಮಾಡಿಸಿ, ಅಲ್ಲಿ ಹೋದ್ರೆ ನೀವು ಅನ್ಕೋಬೋದು ನಿಮ್ಮ ಮೈಂಡಲ್ಲಿ ಅಲ್ಲಿ ಹೋದ್ರೆ ಸೆಲೆಕ್ಟ್ ಆಗ್ತೀವೋ ಆಗಲ್ವೋ ಆಗ್ತೀವೋ ಆಗಲ್ವೋ ಅಂತ ಅಲ್ಲಿ ಹೋಗಿ ಆಡಿಷನ್ ಕೊಟ್ಟಮೇಲೆ ಗೊತ್ತಾಗೋದು. ದಯವಿಟ್ಟು ಎಲ್ಲರೂ ಮಕ್ಕಳುಗಳಿಗೆ, ದೊಡ್ಡವ್ರಿಗೆ ಯಾರ್ಯಾರು ಇದ್ದೀರಾ, ಆಡಿಷನ್ಗಳು ಮಾಡಿ ಬೆಳೀಲಿ, ಹೊಸ ಹೊಸ ಪ್ರತಿಭೆಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ನಾನು ಇಂಡಿಯನ್ನು ಡ್ಯಾನ್ಸ್ ಸ್ಟಾರ್ ಬಿಗ್ ಬಾಸ್ಗೆಲ್ಲ ಅದಾಗ ನೀವೆಲ್ಲ ಇಷ್ಟು ಜನ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ. ಇನ್ನು ನನ್ನ ಥರ ಪ್ರತಿಭೆಗಳು ತುಂಬ ಜನ ಹಿಂದೆ ಇದ್ದಾರೆ ವೇದಿಕೆಯಲ್ಲಿ, ಅವ್ರಿಗೆಲ್ಲ ಮುಂದೆ ಕರೆಸಿ ಒಂದು ಅವಕಾಶ ಮಾಡಿಕೊಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ಕೆಲಸಿರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಈಗ ಅನೀಶ್ ಕ್ರಿಯೇಷನ್ ಪರವಾಗಿ ಗೌರವನ ಅರ್ಪಿಸಲಾಗ್ತಾ ಇದೆ. ಚಪ್ಪಾಳೆ ಮೂಲಕ ಗೌರವನ ಅರ್ಪಿಸೋಣ. ಹಾಗೆ ಗಿರೀಶ್ ನಾಡಿಯವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ